定地方啊。啥灭工人？ತಮಿಳ್ನಾಡ ಕುಂಚಡಿಗರು ಭಾಳ ಜನಗಳು ಇದ್ದಾರೆ, ಅವ್ರು ಕರ್ನಾಟಕದಾಗಿರ ಅವ್ರ ಮನದೇವ್ರಗಳನ್ನೆಲ್ಲ ನೋಡ್ಬೇಕಂಗನ್ಬಿಟ್ಟು ಇಷ್ಟ ಬೀಳ್ತಾರೆ. ಅದರಿಂದ ಇದು ಗಂಟ 1,000 ಜನನ ನಾವು ಆ ಥರ ಕರ್ಕೊಂಡು ಬಂದಿದ್ದೀನಿ. ಇದು 8ನೇ ಟ್ರಿಪ್. ಇವಾಗ ಬಂದು 80 ಜನ ಬಂದಿದ್ದಾರೆ. ಇವಾಗ ಇದು 3 ದಿವಸ ಇದು ಪ್ರೋಗ್ರಾಮ್. ಆ 3 ದಿವಸ ಪ್ರೋಗ್ರಾಮ್ ಬಂದು ಇವತ್ತು ಇಲ್ಲಿ ವಜ್ಜನ ಕೋರಿಕೆ ಮುಗಿಸ್ಕೊಂಡು ಎಲೆರಾಮ್ಪುರ ಫಸ್ಟ್ ಹೋದ್ರಿ, ಆಮೇಲೆ ಅದು ಮುಗಿಸ್ಕೊಂಡು ಇಲ್ಲಿ ವಜ್ಜನ ಕೋರಿಕೆ ಬಂದಿದ್ರಿ, ಇಲ್ಲಿ ಇದ್ರಿ. ಇದು ಮುಗಿಸ್ಕೊಂಡು ಆಮೇಲೆ ಇದು ಕಾಕಿ ಮಲ್ಲೇಶ್ವರ ಸ್ವಾಮಿ, ಆಮೇಲೆ ಮಧುಡಿ ವೀರಭದ್ರ ಸ್ವಾಮಿ, ಆಮೇಲೆ ಹೇಮಾವತಿ ಎಂಜೇರಪ್ಪ ನೋಡ್ಕೊಂಡು ಅಲ್ಲಿ ಅಮರಾಪುರದಾಗ ನಾವು ಬಂದು ಹಾಲ್ಟ್ ಮಾಡ್ತೀರಿ. ಅದು ಮುಗಿಸ್ಕಿಂತ ಆಮೇಲೆ ನಾಳೆ ಬಜ್ಜೆಯಲ್ಲಿ ಯಾದಲಡ್ಕು ತುಗುರ್ಕುಂಟ ಆಮೇಲೆ ಕಲ್ಲಂಬೆಲ್ಲ ಅಲ್ಲಿ ನೋಡ್ಕೊಂಡು ಬಡವನಹಳ್ಳಿ ಬಡಿಗೇನಹಳ್ಳಿ ಆಮೇಲೆ ಹೊಸ್ಕೆರೆ ಅಲ್ಲಿ ಹೊಸ್ಕೆರೆ ದೇವಿಪುರ ಹಂಗಂದ್ಬಿಟ್ಟು ಅಲ್ಲಿ ನೋಡ್ಕೊಂಡು ಆಮೇಲೆ ತಾಡಿಯಾಗಿ ಹಾಲ್ಟ್ ಮಾಡ್ತೀರಿ. 3ನೇ ದಿವಸ ಭಾನುವಾರ 13ನೇ ತಾರೀಕು ಅವತ್ತು ಇದು ತಾಡಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟು ತುಂಗೊಟ್ಟಿ ಆಮೇಲೆ ಸಿದ್ದಾಪುರ ಕೆರೆ ಅದು ನೋಡ್ಕೊಂಡು ಆಮೇಲೆ ಕೊಂಡುವಾಡಿ ಒಡ್ಡಿಗೆರೆ ವೀರನಾಗಮ್ಮ ಅದು ಮುಗಿಸ್ಕಿಂತ ಅಲ್ಲಿ ಬೆಂಗಳೂರಾಗ ಬಂದು ನಮ್ಮ ಜನಮನಸ್ಸುಗಳೆಲ್ಲ ಅವರೇ ಕರ್ನಾಟಕದವರು ಅವ್ರನ್ನ ಒಂದು ಅವರ ಅವ್ರನ್ನ ಎಲ್ಲರನ್ನ ಭೇಟಿ ಮಾಡಿಸ್ಕೊಂಡು ಆಮೇಲೆ ನಾವು ಭಾನುವಾರ ಹೊರಡ್ತೀರಿ. ಈ ಥರ ಬಂದು ಮಾಡೋದ್ರಿಂದ ಏನು ಒಂದು ಇದಂದ್ರೆ ಇವಾಗ ತಮಿಳ್ನಾಡಿಗಿರ ಕುಂಚಿಡಿಗರಿಗೆ ಕರ್ನಾಟಕದಾಗಿರೋ ಕುಂಚಿಡಿಗರಿಗೂ ಒಂದು ಲಿಂಕ್ ಒಂದು ಬ್ರಿಡ್ಜ್ ಥರ ನಾವೊಂದು ಕ್ರಿಯೇಟ್ ಮಾಡ್ತಾ ಇದ್ರಿ. ಇವಾಗ ತುಂಬ ಅವೇರ್ನೆಸ್ ಬಂದದ ಅಲ್ಲಿರೋ ಜನಗಳಿಗೆ, ಇಲ್ಲಿ ನಮ್ಮ ಜನಗಳಿದ್ದಾರೆ ನಮ್ಮ ಕುಲದೇವ್ರುಗಳಿದ್ದಾರೆ ಅಂದ್ಬಿಟ್ಟು ಅದೇ ಥರ ಇಲ್ಲಿರೋ ಜನಗಳಿಗೂ ತುಂಬ ಗೊತ್ತಾಗದ ಅಲ್ಲಿ ಬಂದು ನಮ್ಮ ಕುಂಚಿಡಿಗರು ಭಾಳ ಜನಗಳು ಇದ್ದಾರೆ ಹಂಗನ್ಬಿಟ್ಟು ಅವ್ರಿಗೇನು ಒಂದು ಇದಂದ್ರೆ ಇವಾಗ ಸುಮ್ಕೆ ಬಂದು ಮನದೇವ್ರು ನೋಡಿಬಿಟ್ಟು ಹೋಗೋದು ಮಾತ್ರ ಸಾಲಲ್ಲ. ಇವಾಗ ಒಂದು ಹೆಣ್ಣು ಕೊಡೋದು ತೆಗೆಯೋದು ಆ ಥರ ಒಂದು ಶುರು ಮಾಡಿದರೆ ಆ ಲಿಂಕ್ ಬಂದು ಇನ್ನೂ ಸ್ಟ್ರಾಂಗ್ ಜಾಸ್ತಿ ಬೆಳೀತದೆ. ಅವರಿಗೆ ಎಲ್ಲ ಒಂದು ರಿಕ್ವೆಸ್ಟ್ ಮಾಡೋದು ಏನಂದರೆ ಎಲ್ಲರೂ ಇನ್ಮೇಲೆ ದೂರ ಅಂತ ನೋಡಬೇಕಾಯ್ತಲ್ಲ, ಇವಾಗ ಬಂದು ಇಲ್ಲಿಂದ ಏನು 5-6 ಜರ್ನಿ ಅಷ್ಟೇ, ಒಳ್ಳೆ ರೋಡ್ಗಳಿದೆ, ಅದರಿಂದ ದೂರ ಅಂತ ಯೋಚನೆ ಮಾಡಲ್ದ. ಇವಾಗ ಬಂದು ಹೆಣ್ಣು ಕೊಡೋದು ತೆಗೆಯೋದು ಮಾಡಿದ್ರೆ ಇನ್ನೂ ನಮ್ಮ ಸಂಬಂಧಗಳು ಆ ಬಿಟ್ಟದ್ದು ಸಂಬಂಧ ಆ ಕಾಲದಾಗ ಬಿಟ್ಟದ್ದು ಸಂಬಂಧಗಳು ತಿರ್ಗಾ ಬೆಳೆಯೋದು ಆ ಥರ ಇವಾಗ ಎಲ್ಲರೂ ಇದು ಇವಾಗ ಎಲ್ಲರೂ ಒಂದೊಂದು ಡಿಸ್ಟಿಕ್ ಇವಾಗ ಇಲ್ಲಿ ಬಂದಿರೋರು ಬಂದು ಮೇನ್ ಎಲ್ಲ ಒಂದು ಕಂಬಂ ಇದು ಉತ್ತಮ ಪಾಳ್ಯಂ ತಾಲೂಕಾವಾಗ ತೇಣಿ ಡಿಸ್ಟಿಕ್ ಅಲ್ಲಿ ತಮಿಳ್ನಾಡಾಗ ತೇಣಿ ಡಿಸ್ಟಿಕ್ ಅಂತ ಅವರೇ ಮೇನ್ ಇಲ್ಲಿ ಎಲ್ಲ ಬಂದಿರೋರು ಅವ್ರನ್ನ ಇವಾಗ ಕರ್ಕೊಂಡು ಬಂದಿದ್ರಿ. ಇಲ್ಲಿ ಬಂದು ಯಾವಾಗ ಕೇಳಿದ್ರು ಯಾವ ದೇವಸ್ಥಾನದಾಗೂ ಎಲ್ಲ ವ್ಯವಸ್ಥೆ ನಮ್ಗೆ ಏನು ಬೇಕಂದ್ರೂ ಅವ್ರು ಬಂದು ಇಲ್ಲಿ ಕರ್ನಾಟಕದಾಗಿರ ನಮ್ಮ ಕುಲ ಬಾಂಧವರು ಎಲ್ಲ ಮಾಡಿಕೊಡ್ತಾರೆ. ಇವಾಗ ಈ ದೇವಸ್ಥಾನದಾಗ ನೋಡಿ ಅವರು ದಿನೇಶ್ ಅವರು ನಾಗೇಶ್ ಅವ್ರ ಟೀಮ್ ಎಲ್ಲರೂ ಸೇರಿ ನಮಗೆ ಒಳ್ಳೆ ಒಂದು ಊಟ ಅರೇಂಜ್ ಮಾಡಿಕೊಟ್ಟಿದ್ರು, ಪೂಜೆಗೆ ಅರೇಂಜ್ ಮಾಡಿಕೊಟ್ಟಿದ್ರು, ಅವರಿಗೆ ನಮ್ಮ ಪರವಾಗಿ ಒಂದು ಧನ್ಯವಾದ ಹೇಳ್ಕೊತೀನಿ. ನಮಸ್ಕಾರ. ತಮಿಳ್ನಾಡಿಂದ ಬಹುತೇಕ ಕಳೆದ 3-4 ವರ್ಷದಿಂದ ಎಲ್ಲ ಮನೆ ದೇವರುಗಳನ್ನು 48 ಕುಲದ ಮನೆ ದೇವರುಗಳನ್ನು ಹುಡುಕಿಕೊಂಡು ಇವತ್ತು ಆಯಾ ಭಾಗದಲ್ಲಿ ಇವತ್ತೇನು ಗೊತ್ತಿಲ್ಲದೆ ಎಷ್ಟೋ ನಮ್ಮ ಕುಂಚಿಟಿಗರಲ್ಲಿರುವಂಥ ಬೇರೆ ಬೇರೆ ಸ್ಟೇಟಲ್ಲಿರೋವಂಥವ್ರು ಬೇರೆ ಬೇರೆ ಜಿಲ್ಲೆಯಲ್ಲಿರೋವಂಥವ್ರಿಗೆ ಅವ್ರವ್ರ ಮನೆ ದೇವರುಗಳು ಗೊತ್ತಾಗ್ತಾ ಇರಲಿಲ್ಲ. ಬಹುತೇಕ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಅಳಗೇಶನ್ನು ನಮ್ಮ ಪಳನಿಸ್ವಾಮಿ ಇವರೆಲ್ಲ ಸಂಪರ್ಕದಿಂದ ಈಗ ಆಯಾ ಮನೆ ದೇವರುಗಳನ್ನು ಪ್ರತಿ ವರ್ಷದಿಂದ ಕರ್ಕೊಂಬಂದು ಒಂದು ಬ್ಯಾಚು ಒಂದು 5-6 ಕುಲಗಳನ್ನು ಕರ್ಕೊಂಬಂದು ಅವ್ರವ್ರ ಮನೆ ದೇವರುಗಳನ್ನು ಭೇಟಿ ಕೊಡಿಸುವಂಥ ಕೆಲಸನ ಮಾಡ್ತೀವಿ. ಈಗ ಆಲ್ರೆಡಿ ಇವಾಗ ನಮ್ಮ ತಮಿಳ್ನಾಡಿಂದ ಈಗ ನಮ್ಮ ಮನೆ ದೇವರುಗಳ ಸಂದರ್ಶನ ಈಗಾಗಲೇ 1,000ಕ್ಕಿಂತ ಹೆಚ್ಚು ಡಿವೋಟಿಸಿಗೆ ಇಲ್ಲಿ ಬಂದು ಹೋಗಿದ್ದಾರೆ. ಅದರಲ್ಲೂ ಕೂಡ ಈಗ ಉಂಡೇನವರು ಸ್ವಲ್ಪ ಜನ ಎದುರಿಗೆ ಇದನ್ನು ಭೇಟಿ ಕೊಟ್ಟು ಕಾಕಿಮಲ್ಲೇಶ್ವರ ಮತ್ತು ಹೇಮಾವತಿಯಲ್ಲಿರುವಂಥದ್ದು ಮತ್ತು ಹುಡುಗಿರ ವೀರನಾಗಮ್ಮ ಎಲ್ಲ ಅವರವ್ರ ಮನೆ ದೇವರುಗಳನ್ನು ಪ್ರತಿ ವರ್ಷ ಕರ್ಕೊಂಬಂದು ಹೋಗ್ತಾ ಇದ್ದಾರೆ. ಕೇವಲ ಇವರೆಲ್ಲ ತಮಿಳ್ನಾಡವ್ರು ಬಂದು ದರ್ಶನ ಪಡ್ಕೊಂಡು ಹೋಗೋದು ಬೇಡ, ಸಂಬಂಧಗಳು ಕೂಡ ನಮ್ಮಲ್ಲಿ ಗಟ್ಟಿಯಾಗಬೇಕಾಗ್ತದೆ. ತಮಿಳ್ನಾಡು ಕರ್ನಾಟಕದಲ್ಲಿರುವಂಥ ಕುಂಚಿಟಿಗರು ಒಂದೇ ಆಗಬೇಕು, ಮೂಲ
ಇವತ್ತೇನು ನಾಲ್ಕು ಸ್ಟೇಟಲ್ಲಿರುವಂಥ ಕುಂಚಿಟಿಗರು ಹರಿದು ಹಂಚೋಗಿದ್ರು. ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರು ಹೃದಯ ಭಾಗದಲ್ಲಿ ಕುಂಚಿಟಿಗ ಅನ್ನೋ ಪದದಲ್ಲಿ ಯಾವುದೇ ಒಂದು ಕಾರ್ಯಗಳಾದರೂ ಕೂಡ ಭಾಳ ಪ್ರೀತಿಯಿಂದ ಉತ್ಸಾಹದಿಂದ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತು ಅಜುನ್ಗುರ್ಕೆಯ ಗ್ರಾಮಕ್ಕೆ ಬಂದು ಆ ದೇವತಾ ದರ್ಶನವನ್ನು ಪಡೆದು ಇಲ್ಲಿರುವಂಥ ಎಲ್ಲ ಸದ್ಭಕ್ತರ ಸಹಕಾರದಿಂದ ಇಲ್ಲಿ ಆ ದೇವರ ದರ್ಶನ ಮಾಡಿ ಹೋಗಿದ್ದಾರೆ. ಕೇವಲ ಅವರು ಇನ್ನೂ ಬರುವಂಥ ದಿನಗಳಲ್ಲಿ ಬೇರೆ ಬೇರೆ ಗೊತ್ತಿಲ್ಲದಿರುವಂಥ ಈ ಭಾಗದ ಭಕ್ತರಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಉಂಡೇನವರ ಕುಲಕ್ಕೆ ಸಂಬಂಧಪಟ್ಟಂಥ ಭಕ್ತರನ್ನು ಇಲ್ಲಿಗೆ ಸೆಳೆಯುವಂಥ ಕೆಲಸನ ಬಂದು ಹೋದಂಥವ್ರು ಕೂಡ ಮಾಡಬೇಕಾಗ್ತದೆ. ಅಡ್ರೆಸ್ಸಿನ ಕೊರತೆ ಇದ್ರೆ ಏನು ನಿಮಗೆ ಆ ಪತ್ರಿಕೆಗಳಲ್ಲಿ ಮತ್ತು ದೂರವಾಣಿಗಳನ್ನು ಕೊಡ್ತಾರೆ. ಈಗೆಲ್ಲ ಮೊದಲಷ್ಟು ದೇವರನ್ನು ಹುಡುಕುವಂಥ ಕೆಲಸ ಇರಲಿಲ್ಲ. ಈಗೆಲ್ಲ ವೆಬ್ಸೈಟ್ ಇದೆ, ಫೇಸ್ಬುಕ್ಗಳಿದೆ, ಆನ್ಲೈನ್ ಇದೆ. ಆ ನಿಮ್ಮ ಕುಲದೇವರುಗಳನ್ನು ದರ್ಶನ ಮಾಡಿ ಇದರ ಜೊತೆಗೆ ನಿಮ್ಮಲ್ಲಿರುವಂಥ ಹಣಕಾಸಿನ ಸೌಲಭ್ಯಗಳಿರುವ ತನುಮನಧನ ಏನೋ ಒಂದು ಕ್ಷೇತ್ರಕ್ಕೆ ಡೆವಲಪ್ ಆಗಬೇಕಂದ್ರೆ ಯಾರು ಒಂದು 10 ಜನ ಬಂದು ಇಲ್ಲಿ ದಾಸೋಹ ಮಾಡ್ತಾ ಇದ್ದಾರೆ, ಅಥವಾ ಒಂದು ಪೂಜೆ ಪುನಸ್ಕಾರಕ್ಕೆ ನಿಮ್ಮ ಕೈಲಾದಷ್ಟು ಇಲ್ಲಿ ಸಹಾಯವನ್ನು ಮಾಡಬೇಕು. ಯಾರಾದರೂ ಒಬ್ಬರು ಇರುವಂಥವ್ರು, ಒಳ್ಳೆ ಡಾಕ್ಟರ್ಗಳಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಕಂಟ್ರಾಕ್ಟರ್ಗಳಿರ್ಬೋದು, ನಿಮ್ಮ ನಿಮ್ಮ ಭಾಗದಲ್ಲಿ ಇರುವಂಥವ್ರು, ನಿಮ್ಮ ನಿಮ್ಮ ಬುಡಕಟ್ಟಿಗೆ ಸೇರಿರುವಂಥ ಕಟ್ಟೆ ಮನೆ ಇರ್ಬೋದು, ಅಮಾವಾಸ್ಯೆ ಮನೆ ಇರ್ಬೋದು, ದೇವಸ್ಥಾನಗಳ ಅಭಿವೃದ್ಧಿ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಶ್ರಮಿಸಬೇಕು. ಅದರಲ್ಲೂ ಕೂಡ ಅತ್ಯಂತ ಖುಷಿಯಾದಂಥ ವಿಚಾರ ಅಂತೇಳಿದ್ರೆ, ಅಷ್ಟು ದೂರದಿಂದ, ಭಾಳ ದೂರದಿಂದ ನಿಮ್ಮ ನಿಮ್ಮ ದೇವರನ್ನು ಹುಡುಕೊಂಡು ಬಂದು ಈ ಭಾಗಕ್ಕೆ ಬಂದಿರುವಂಥದ್ದು ನಮಗೆ ಅತ್ಯಂತ ಸಂತೋಷ ಮತ್ತು ಖುಷಿಯನ್ನು ತಂದಿದೆ. ನಿಮ್ಮ ಮತ್ತು ಈ ಸಂಬಂಧಗಳು ಯಾವತ್ತೂ ಕೂಡ ಒಂದಾಗಲಿ, ಆ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ನಮ್ಮಗಳಲ್ಲಾಗಬಾರ್ದು. ನಾವೆಲ್ಲರೂ ಕೂಡ 48 ಕುಲದವರು ಕೂಡ ಕುಂಚಿಟಿಗರಾಗಿ ಕೊನೆ ಉಸಿರಿರೋರು ಉಳಿದು ಒಳ್ಳೆಯ ಜೀವನ ಮಾಡುವಂಥ ಕೆಲಸ ಆ ಭಗವಂತ ನಮ್ಮೆಲ್ಲರೂ ಕೂಡ ಕೊಡಲಿ ಅಂತೇಳಿ ತುಂಬರಿಂದ ಆಶಿಸ್ತೇನೆ. இங்கே வந்து இந்த கர்நாடக மாநிலத்தில் வந்து அவங்களுடைய பூர்வீக கோயிலை பார்ப்பதற்காக நாம் எல்லோரும் கிளம்பி வந்திருக்கிறோம். இங்கே வந்த நேரத்திலே நமக்கு இந்த கோயில் பற்றி சிறப்பையும் பற்றியும் எடுத்துரைத்த நண்பர் அவருக்கும், இந்த கோயில் சிறப்பு தரிசனம் செய்த ஏற்பாடு செய்த அனைவருக்கும், நம்ம நம்முடைய குழுவின் சார்பாக அனைவருக்கும் சாப்பாடு வழங்கிய அனைவருக்கும் நன்றி தெரிவித்துடன், இதுபோன்று நம்முடைய பிற்காலங்களிலும் நம்முடைய சந்ததியினர் இதுபோன்று அடிக்கடி கர்நாடகத்தில் உள்ள நம்முடைய பூர்வீக கோயில்களுக்கு தொடர்பு ஏற்பட்டு கொண்டால் நம்முடைய சந்ததியினருக்கு பிற்காலத்தில் பேருதவியாக இருக்கும். ஏன்னா இது நம்மளோட நின்றக்கூடாது. நம்முடைய குழந்தைகளுக்கு அந்த தனிதப்படுத்தி சொன்னால் தான் அவங்க காலங்களில் வந்து நமக்கு நம்முடைய பூர்வீக இந்த கோயில் இருக்குன்னு தெரியும். அதனால் நம்ம வந்தது மட்டும் இல்லாமல் போய் நம்முடைய உறவினர்கிட்டையும் சொல்லி இன்னும் வர்ற காலங்கள் அதிகபட்சமாக நம்ம ஒரு வார்த்தையை அனுப்ப, நான் போனால் நானும் அடுத்த ஒரு வரும்போது ஒரு 10 பேருக்கு நான் தனிப்பட்ட முறையில் மரியாட்டிக்கிறோம். அவங்க உங்கள் நம்பரை வாங்கி இந்த மாதிரி சிறப்பான தளத்துக்கு வந்து நம்முடைய குலதெய்வத்தை வழிபாடு செய்கிறதுக்கு நம்ம எல்லாம் முயற்சிக்கிறோம். நம்ம உங்கள் சார்பில் வேண்டிக்கிறேன். நான் டாக்டர் மணிமோகன், நான் வந்து உண்டார் செய்தார் நம் கூடிய முத முதல் குயம் வந்ததாரா ஈத்தனம் பத்தி ஆசிமதம் குடி இது இருந்தது. அதுக்கு முதல் வந்து நம்ம அழகேசன் சாரியை வந்து நம்ம நன்றிகள் பார்க்க, அதே மாதிரி எஸ்கே பழனிசாமி சார் அவருன்னு வந்து நம்ம அவர் கைட் மாஸ்டர் வந்தோன்னே சாமிஜின்னு வந்து சாமிஜின்னு வந்து நம்ம புடவேன் வந்து நம்ம குடிய காமிச்சு தீபாராதனை காமிச்சு கூட்ட கூட்டதுக்காக நம்ம எல்லாரையும்னு நம்ம வந்து ரொம்ப சந்தோஷப்படுத்தார். நாம் ஏற்கனவே வந்து ஒத்துமை அங்கே இருப்பாக்கு இனிமேல் வந்து நம்மளோட நாம் இட்டாலியன் வந்து உள்ள ரிலேஷன்ஷிப் மெயின்டைன் பண்ண பக்கத்தில் நான் கேள்விப்பட்டேன். குடியில் வந்ததுக்கா வந்து மட்டும் நீ சிறப்பாக இங்கே நம்ம நல்லா உபசரிச்சதுக்கா நம்ம நம்மளோட ஆத்மார்த்தமாக நன்றினா நன்றி சொல்லிடலாம் உங்களுக்கு.